ಬ್ಯಾಂಕಿ ಪುಟ್ಟಪ್ಪುರ 500 ರೂಪಾಯಿ ಕಾಣಿಕೆ ಕೊಟ್ಟಿದೆ. ಬೆಳೆದಾದ್ರು ಚಿಂತೆ, ನಮ್ಮ ಅಕೌಂಟ್ ಖಾಲಿ ಇದಾವೆ, ನಾವು ಏನೋ ಒಂದು ಅಕೌಂಟ್ನಾಗ ಹಾಕೋತೀರಿ. ಅವತ್ತು ಏನಾಗಿತ್ತು ಅಂತಂದ್ರೆ, ಬಂಧುಗಳಿಗೆ ಹಣದಿಂದ ದೂರ ಆಗಿದ್ರು. ಯಾರ ಹತ್ರ ದುಡ್ಡಿದೆ ಅವ್ರ ಹತ್ರ ಯಾರು ಬಡವರು ಬರ್ತಿರ್ಲಿಲ್ಲ. ಇವತ್ತು ಹಂಗಾಗಿಲ್ಲ, ನಮ್ಮ ಮನೆಗೆ ಒಂದು 5-10-20 ಲಕ್ಷ ಇದೆಪ್ಪ, ನಿನ್ನ ಅಕೌಂಟ್ ಖಾಲಿ ಐತೆ ಅಂತೇಳಿ ಬಡವ್ರ ಮನೆಗೆ ನಾವು ಹೋಗಿದ್ದೀವಿ ಅಂತ ಪರಿಸ್ಥಿತಿ ಬಂದು ಬಂದ್ಗಳೇ. ದಯವಿಟ್ಟು ಇವತ್ತು ಬಡವರೆಲ್ಲ ಮನೆ ಕಡೆ ಬರಾಕತ್ತಾರೆ, ಅವತ್ತು ದೂರ ಆಗ್ತಿದ್ರು, ರೊಕ್ಕ ಸಲುವಾಗಿ ರೊಕ್ಕ ಸಲುವಾಗಿ ಒಳಗೆ ಬರಾಕತ್ತಾರೆ. ಯೋಚನೆ ಮಾಡಿ, ದಾವಣಗೆರೆಯವರು, ದಾವಣಗೆರೆ ನಿವೃತ್ತ ಸಂಘದವರು ನಮಗೆ 300 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ. ಅವರಿಗೆ ಭಗವಂತ ಆವಿಷಾರೋಗ್ಯ ಸಂಘ ಸಂಬಂಧ ಕೊಟ್ಕೊಂಡು ಸಾರುತ್ತೆ. ಇದು 100 ರೂಪಾಯಿ ಕೂಡ ದಾವಣಗೆರೆ ಕೊಟ್ಟಿದ್ದಾರೆ, ಅವರಿಗೂ ಕೂಡ ಭಗವಂತ ಆವಿಷಾರೋಗ್ಯ ಸಂಘ ಸಂಬಂಧ ಕೊಟ್ಕೊಂಡು ಸಾರುತ್ತೆ. ಶಶಿಕಲಾ ಸಿದ್ದವೇ ಮಾದರಿ ಹುಕ್ಕೇರಿಯವರು ಕೂಡ 200 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ, ಅವರಿಗೆ ಭಗವಂತ ಆವಿಷಾರೋಗ್ಯ ಸಂಘ ಸಂಬಂಧ ಕೊಟ್ಕೊಂಡಿದೆ. ಎಚ್ ಉಮ ದಾವಣಗೆರೆಯವರು ಕೂಡ 100 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ, ಅವರು ಭಗವಂತ ಆವಿಷಾರೋಗ್ಯ ಸಂಘ ಸಂಬಂಧ ಕೊಟ್ಕೊಂಡಿದ್ದಾರೆ. ಸಾಧಿಸಲು ಅವರು 500 ರೂಪಾಯಿ ಕಣಕ್ಕೆ ಭಗವಂತ ಆಚಾರ್ಯ ಸಂಕಟ ಹಾರಿಸ್ತೀನಿ ಅಂದ್ರೆ, ದಯವಿಟ್ಟು ನಮ್ಮ ಹಾಡನ್ನ ಕೇಳಿ ಸಮಯ ಇಲ್ಲ. ಸಾಧಿಸಲು ತುಂಬಾ ಈ ತರದ ತುಂಬಾ ಹಾಡುಗಳನ್ನ ಅವ್ರು ಹಾಡಿನ ಒಂದು ಹಾಡನ್ನ ಹಾಡ್ತಿದ್ದೆ ಖಂಡಿತ. ಗಗನ್ ವೆಂಕಟೇಶ್ ಅವರು 100 ರೂಪಾಯಿ ಕಣಕ್ಕೆ ಕೊಟ್ಟಿದ್ದಾರೆ, ಅವರಿಗೆ ಭಗವಂತ ಆಚಾರ್ಯ ಸಂಕಟ. ಪಾವನ್ ನಾಗರಾಜ್ ಅವರು ಕೂಡ 100 ರೂಪಾಯಿ ಕಣಕ್ಕೆ ಕೊಟ್ಟಿದ್ದಾರೆ, ಅವರಿಗೆ ಭಗವಂತ ಆಚಾರ್ಯ ಸಂಕಟ ಸಂಬಂಧ ಕೊಟ್ಟಂತೆ ಹಾರಿಸ್ತೀನಿ ಅಂದ್ರೆ. ಭಜನಾ ಸಂಘ ದಾವಣಗೆರೆ 100 ರೂಪಾಯಿ ಕಣಕ್ಕೆ ಕೊಟ್ಟಿದ್ದಾರೆ. ಇದನ್ನ ಏನ ಕೇಳಿದ್ರೆ ಅಂತ ದೇವಕ್ಕೆ ಯಾರು ತಪ್ಪಾಗಿ ತಿಳ್ಕೊಬೇಡಿ, ಅವರು 100 ರೂಪಾಯಿ ಕೊಟ್ಟಿದ್ದಾರೆ, ಅವ್ರಿಗೆ ಭಗವಂತ ಆಚಾರ್ಯ ಕಳಿಸಿ ಬಾಳಿ ಶಿವಪ್ರಸಾದ್.